ಐಪಿಎಲ್ನಲ್ಲಿ ಮಿಂಚಿದ ವೇಗಿ ಉಮ್ರಾನ್ ಮಲಿಕ್ ಬಗ್ಗೆ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. 27 ವರ್ಷದ ಈ ಸ್ಟಾರ್ ವೇಗಿ ಟೀಂ ಇಂಡಿಯಾದಲ್ಲಿ ದೀರ್ಘಕಾಲ ಉಳಿಯುವ ಕುರಿತು ತುಟಿಬಿಚ್ಚಿರುವ ಗಂಗೂಲಿ ಅವರ ಭವಿಷ್ಯ ಅವರ ಕೈಯಲ್ಲೇ ಇದೆ ಎಂದಿದ್ದಾರೆ. ಉಮ್ರಾನ್ ಬೌಲಿಂಗ್ ಅದ್ಭುತವಾಗಿದೆ, ಆದರೆ ಫಿಟ್ನೆಸ್ ಉತ್ತಮವಾಗಿ ಕಾಯ್ದುಕೊಂಡ್ರೆ ತಂಡದಲ್ಲಿ ದೀರ್ಘಕಾಲ ಉಳಿಯಲಿದ್ದಾರೆ ಅಂತ ಸಲಹೆ ಕೊಟ್ಟಿದ್ದಾರೆ. ಎಂಎಸ್ ಧೋನಿ ಅಂದ್ರೆ ನಿಗೂಢ ಶಕ್ತಿ. ಸಚಿನ್ ತೆಂಡೂಲ್ಕರ್ ಅವರಂತೆ ಶತಕೋಟಿ ಉತ್ಪನ್ನಗಳಲ್ಲಿ ಒಬ್ಬರು ಅಂತ ಮಾಜಿ ಕೋಚ್ ರಾಮ್ಜಿ ಶ್ರೀನಿವಾಸನ್ ಹೇಳಿದ್ದಾರೆ. ಧೋನಿ ತನ್ನ ಕೆಲಸದಲ್ಲಿ ಚುರುಕುತನ, ವೇಗ ಇರುತ್ತೆ, ಫಾರ್ಮುಲಾ ಒನ್ ಡ್ರೈವರ್ನಂತೆ ರಿಫ್ಲೆಕ್ಸ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಸಾಮರ್ಥ್ಯ, ಫಿಟ್ನೆಸ್, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅವರಂತರ ನಿಗೂಢ ಶಕ್ತಿ ಅಂತ ತಿಳಿಸಿದ್ದಾರೆ. ಯಾರಿಗೂ ಬೇಗ ಅರ್ಥವಾಗಲ್ಲ, ಅದೇ ಅವರ ಸಕ್ಸಸ್ಗೆ ಕಾರಣ. ಸಚಿನ್ ಕೂಡ ಹಾಗೆ ಇರ್ತಾರೆ ಎಂದಿದ್ದಾರೆ. ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಬಾಬರ್ ಅಜಾಮ್ ತಮ್ಮ ಸಹ ಆಟಗಾರ ಅಬ್ದುಲ್ ಶಫೀಕ್ ಬ್ಯಾಟಿಂಗ್ ಶೈಲಿಯನ್ನ ಲೆಜೆಂಡರಿ ಕ್ರಿಕೆಟಿಗರಿಗೆ ಹೋಲಿಸಿದ್ದಾರೆ. ಶಫೀಕ್ ಒಬ್ಬ ಸ್ಟೈಲಿಶ್ ಬ್ಯಾಟರ್, ಅವರ ಬ್ಯಾಟಿಂಗ್ ಸಖತ್ ಇಂಪ್ರೆಸಿವ್ ಆಗಿ ಇರುತ್ತೆ. ಚೆಂಡು ಫೇಸ್ ಮಾಡುವ ರೀತಿ, ಬ್ಯಾಟಿಂಗ್ ಶೈಲಿ ಎಲ್ಲವೂ ರಾಹುಲ್ ದ್ರಾವಿಡ್, ಕೇನ್ ವಿಲಿಯಮ್ಸ್ಗೆ ಹೋಲುತ್ತೆ. ನಾವು ಎಲ್ಲರೂ ಆತನನ್ನ ದ್ರಾವಿಡ್ ಅಂತಾನೆ ಕರಿತೀವಿ ಅಂತ ಬಾಬರ್ ಹೇಳಿದ್ದಾರೆ. ವೀರೇಂದ್ರ ಸೆಹ್ವಾಗ್ ತಮ್ಮ ಟೆಸ್ಟ್ ಕರಿಯರ್ ಅನ್ನ ಉಳಿಸಿದ್ದು ಯಾರು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ತಮ್ಮ ಟೆಸ್ಟ್ ಕರಿಯರ್ ಅನ್ನ ಪುನರುಜ್ಜೀವನಗೊಳಿಸಿದ ಕೀರ್ತಿಗೆ ಅನಿಲ್ ಕುಂಬ್ಳೆಗೆ ಸೆಹ್ವಾಗ್ ಮನ್ನಣೆ ಹಾಕಿದ್ದಾರೆ. 2007 ಆರಂಭದಲ್ಲಿ ಟೆಸ್ಟ್ ತಂಡದಿಂದ ಸೆಹ್ವಾಗ್ ರನ್ನ ಕೈ ಬಿಡಲಾಗಿತ್ತು. ಬಳಿಕ 1 ವರ್ಷ ಟೆಸ್ಟ್ ಕ್ರಿಕೆಟ್ಗೆ ದೂರವಾಗಿದ್ದೆ. ಆದರೆ 1 ವರ್ಷದ ಬಳಿಕ 2007 ಕೊನೆಯಲ್ಲಿ ಕುಂಬ್ಳೆ ತಮ್ಮ ನಾಯಕತ್ವದಲ್ಲಿ ತಮಗೆ ಚಾನ್ಸ್ ಕೊಟ್ಟರು ಅಂತ ಸೆಹ್ವಾಗ್ ತಿಳಿಸಿದ್ದಾರೆ. ಕೆಎಲ್ ರಾಹುಲ್ರನ್ನ ಬೆಳೆಸಿದ್ದೇ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅಂತ ಪಾಕಿಸ್ತಾನ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅಖ್ತರ್, ಕೊಹ್ಲಿ ನಾಯಕನಾಗಿದ್ದಾಗ ಆರಂಭಿಕ ಸ್ಥಾನಕ್ಕೆ ರಾಹುಲ್ರನ್ನ ಪುಷ್ ಮಾಡಿದ್ರು. ರಾಹುಲ್ಗಿದು ಭಾರತ ತಂಡದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿತು. ಹಲವು ವಿಚಾರಗಳಿಂದ ರಾಹುಲ್ ತಂಡಕ್ಕೆ ದೂರವಾಗಬೇಕಿತ್ತು, ಆದರೆ ಕೊಹ್ಲಿ ಅವೆಲ್ಲವನ್ನ ಬದಿಗಿರಿಸಿ ಅವಕಾಶ ಕೊಟ್ರು. ಹೀಗಾಗಿ ರಾಹುಲ್ ಸಕ್ಸಸ್ ಆದ್ರು ಅಂತ ಅಖ್ತರ್ ತಿಳಿಸಿದ್ದಾರೆ. ಐಪಿಎಲ್ ಲೀಗ್ ಮುಗಿದು ಕ್ವಾಲಿಫೈಯರ್ ಫೈಟ್ ನಡೀತಾ ಇದೆ. ಅತ್ತ ಲೀಗ್ನಿಂದ ಹೊರಬಿದ್ದಿರುವ ತಂಡಗಳ ಆಟಗಾರರು ಫ್ಯಾಮಿಲಿ ಜೊತೆಗೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಅದರಂತೆ ಮುಂಬೈ ಇಂಡಿಯನ್ಸ್ ನಾಯಕ ರೋಹಿತ್ ಶರ್ಮಾ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಪತ್ನಿ ರಿತಿಕಾ ಸಜ್ದೇಶ್, ಮಗಳು ಸಮೈರ ಜೊತೆ ಮಾಲ್ಡೀವ್ಸ್ನಲ್ಲಿರುವ ರೋಹಿತ್ ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮುಂದಿನ ಕೆಲ ದಿನಗಳವರೆಗೆ ಈ ಬ್ರೇಕ್ ಅಗತ್ಯ ಇತ್ತು ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ.